ಒಮಿಕ್ರಾನ್ ಸಂಬಂಧಪಟ್ಟಾಗೆ ಸರ್ಕಾರ ತೆಗೆದುಕೊಳ್ಳುವಂತ ಸದುದ್ದೇಶ ತೀರ್ಮಾನ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಆದರೆ ಯಾವ ಇವತ್ತು ಸರ್ಕಾರ ದುರುದ್ದೇಶದಿಂದ ಇವತ್ತು ಕೆಲವೊಂದು ತೀರ್ಮಾನ ತೆಗೊಳ್ತದ ಅದನ್ನು ನಾವು ತೀವ್ರವಾಗಿ ಇವತ್ತು ವಿರೋಧಿಸ್ತೇವೆ. ಸರ್ಕಾರ ತೆಗೊಂಡಂತಹ ಲಾಕ್ಡೌನ್ ಮತ್ತು ಕರ್ಫ್ಯೂ ಇದು ಜನವಿರೋಧಿ ಆದಂತಹ ತೀರ್ಮಾನ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸೋಣ. ಕೋವಿಡ್ ಸಂಬಂಧಪಟ್ಟಂತೆ ಸರ್ಕಾರ ಸೈನ್ಸ್ ಮತ್ತು ಲಾಜಿಕ್ ಮಾಡಬೇಕು ಹೊರತು ಕೋವಿಡ್ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಇವತ್ತು ಸರ್ಕಾರ ಮಾತಾಡ್ತಾರೆ. ಯಾಕೆ ಈ ಮಾತು ಹೇಳ್ತಂತ ಹೇಳಿದ್ರೆ ಯಾವುದೇ ಒಂದು ಲಾಕ್ಡೌನ್ ಇರಲಿ ಮತ್ತು ಯಾವುದೇ ಒಂದು ಕರ್ಫ್ಯೂ ಇರಲಿ ಇದರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾದ್ರೆ ಟೋಟಲ್ ಕೇಸ್ ಎಷ್ಟು ಪಾಸಿಟಿವ್ ಕೇಸ್ ಬರ್ತದೆ ಆ ಕೇಸಿನಲ್ಲಿ 5% ಆಫ್ ದಿ ಪೇಷಂಟ್ ಆಕ್ಸಿಜನ್ ಬೆಡ್ ಮತ್ತು ಐಸಿಯುಗೆ ಅಡ್ಮಿಟ್ ಆದಾಗ ಮಾತ್ರ ಇದರ ಬಗ್ಗೆ ಸರ್ಕಾರ ಗಂಭೀರತೆಯಿಂದ ಇವತ್ತು ಲಾಕ್ಡೌನ್ ಮತ್ತು ಕರ್ಫ್ಯೂ ಬಗ್ಗೆ ಚಿಂತನೆ ಮಾಡಿ ಇವತ್ತು ತೀರ್ಮಾನ ತೆಗೊಳ್ತದೆ. ಯಾಕೆ 5% ಬೆಡ್ ಮತ್ತು ಐಸಿಯು ಮತ್ತು ಆಕ್ಸಿಜನ್ ಇರುವಂತಹ ಸಂದರ್ಭದಲ್ಲಿ ಯಾಕೆ ಸರ್ಕಾರ ತೆಗೊಳ್ತಾ ಇದ್ರೆ ಲಾಕ್ಡೌನ್ ಮತ್ತು ಕರ್ಫ್ಯೂಯಿಂದ ಒಮಿಕ್ರಾನ್ ಕಡಿಮೆ ಆಗ್ಲಿಕ್ಕೆ ಹೋಗುದಿಲ್ಲ, ಅದನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲಾಕ್ಡೌನ್ ಮತ್ತು ಕರ್ಫ್ಯೂ ಇವತ್ತು ಸರ್ಕಾರಕ್ಕೆ ಟೈಮ್ ಸ್ಪೇಸ್ ಅರೇಂಜ್ಮೆಂಟ್ ಮಾಡಿ ಇವತ್ತು ನೋಡಿದ ಪಾಸಿಟಿವಿಟಿ ರೇಟ್ ಮೂರು ಪರ್ಸೆಂಟ್. ಈ ಪಾಸಿಟಿವಿಟಿ ರೇಟ್ ಅಲ್ಲಿ ಆಕ್ಸಿಜನ್ ಬೆಡ್ ಮತ್ತು ಐಸಿಯು ಅಲ್ಲಿ ಪೇಷಂಟ್ ಗಳೇ ಇಲ್ಲ, ಬಹಳಷ್ಟು ವಿರಳ. ಬಹಳಷ್ಟು ಪೇಷಂಟ್ ಗಳು ಇವತ್ತು ಪಾಸಿಟಿವ್ ಬಂದವರು ಮನೆಯಲ್ಲೇ ಟ್ರೀಟ್ಮೆಂಟ್ ತೆಕ್ಕೊಳ್ತಿದ್ದಾರೆ 95%. ಉಳಿದಂತ 5% ಆಸ್ಪತ್ರೆಯಲ್ಲಿ ವಿದೌಟ್ ಆಕ್ಸಿಜನ್ ಮತ್ತು ಐಸಿಯು ಅಲ್ಲಿ ತೆಕ್ಕೊಂಡಂತ ಒಂದು ವಿಚಾರ. ಇದಿರುವಾಗ ನೀವು ಲಾಕ್ಡೌನ್ ಮತ್ತು ಕರ್ಫ್ಯೂ ತಂದು ಜನರ ಮೇಲೆ ಕಷ್ಟದ ಮೇಲೆ ಕಷ್ಟ ತರುವಂತಹ ಒಂದು ಉದ್ದೇಶದಿಂದ ಏನಂತ ಸರ್ಕಾರ ಜನರಿಗೆ ತಿಳಿಸ್ಬೇಕು. ನನಗೆ ಜ್ವರ ಬಂದು ನಾನು ಪಾಸಿಟಿವಿಟಿ ಚೆಕ್ ಮಾಡಿ ನಾನು ಮನೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ತೆಗೊಂಡು ಗುಣಮುಖರಾಗುವುದಾದ್ರೆ ನೀವು ಕರ್ಫ್ಯೂ ಮತ್ತು ಲಾಕ್ಡೌನ್ ತಂದಂತ ಉದ್ದೇಶ ಯಾವುದು? ಇವತ್ತು ಇದರಿಂದ ಆಗುವಂತ ಆ ಒಂದು ಆರ್ಥಿಕ ಮತ್ತು ಸಮಾಜದ ಕಷ್ಟಕರ ಪರಿಸ್ಥಿತಿಗೆ ಸರ್ಕಾರ ಇವತ್ತು ಜವಾಬ್ದಾರಿ ಮತ್ತು ಇವತ್ತು ಆ ಒಂದು ನೈತಿಕ ಹೊಣೆ ಹೊತ್ತಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸೋಣ. ಇವತ್ತು ಸರ್ಕಾರ ಒಂದು ಬಹುಶಃ ಇವತ್ತು ಯಾವುದೇ ಒಂದು 5% ಕುಡಿಯುತ್ತಿಲ್ಲ ಇವತ್ತು ಕೇಳಿದೆ ಹೇಳ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ. ಯಾವ ರಾಜ್ಯದಲ್ಲಿ ಆಗ್ಬೇಕಾದ್ರೂ ಕೂಡ ದಿಸ್ ರೇಷನಲ್ ಒಂದು ಸಿಸ್ಟಮ್ ಇದೆ. 5% ತನಕ ನೀವು ಆಕ್ಸಿಜನ್ ಮತ್ತು ಐಸಿಯು ಬೆಡ್ ನಲ್ಲಿ ಇಲ್ಲದಿದ್ರೆ ಇದು ತರುವಂತ ಒಂದು ಸರ್ಕಾರ ಬಹುಶಃ ಇವತ್ತು ಜನರ ಮೇಲೆ ಇವತ್ತು ಭಾರ ಒಂದು ವಿಚಾರ. ಇವತ್ತು ಸರ್ಕಾರ ಇಷ್ಟೆಲ್ಲ ಚರ್ಚೆ ಮಾಡಿದ ನಂತರ ಬರೇ ಇವತ್ತು ಬಂದ್ ಕರ್ಫ್ಯೂ ಸ್ಕೂಲ್ಗೆ ಹೋಗ್ಬೇಡಿ ಅಲ್ಲಿಗೆ ಹೋಗ್ಬೇಡಿ ಟೂರಿಸ್ಟ್ ಎಲ್ಲ ಬಂದ್ ಮತ್ತು ಹೋಗ್ಬೇಡಿ ಅಂತ ಹೇಳುದಲ್ಲದೆ ನೀವು ಜನಸಾಮಾನ್ಯರು ಧೈರ್ಯವಾಗಿ ಓಡಾಡಲಿಕ್ಕೆ ಏನು ಕ್ರಮ ಇವತ್ತು ಕೈಗೊಂಡಿದ್ರಿ? ಆಸ್ ಎ ಗವರ್ಮೆಂಟ್ ನಿಮ್ಮಿಂದ ಜನರಿಗೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಈ ರೋಗವನ್ನು ಎದುರಿಸಿಕೊಡ್ಲಿಕ್ಕೆ ನೀ ಕೊಟ್ಟಂತ ಕಾರ್ಯಕ್ರಮಗಳು ಯಾವುವು? ಏನಾಗಿ ಇವತ್ತು ಐಸಿಯು ಬೆಡ್ ಮತ್ತು ನಿಮ್ಮ ವೆಂಟಿಲೇಟರ್ ಜಾಸ್ತಿ ಮಾಡ್ಲಿಕ್ಕೆ ಸರ್ಕಾರ ಕೈಗೊಂಡಿದೆ, ಅದರ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಬೆಡ್ ಗಳನ್ನು ಜಾಸ್ತಿ ಮಾಡುವ ತೀರ್ಮಾನ ಆಗಿದೆ. ಇವತ್ತು ಎಲ್ಲಿ ಐಸಿಯು ಇದೆ ಅಲ್ಲಿ ಸಮರ್ಪಕವಾದ ಇವತ್ತು ಟೆಕ್ನಿಷಿಯನ್ಸ್ ಇಲ್ಲ, ಅಲ್ಲಿ ಮ್ಯಾನ್ ಪವರ್ ಇವತ್ತು ನರ್ಸಸ್ ಮತ್ತು ಮ್ಯಾನ್ ಪವರ್ ಕೊರತೆ ಇದೆ, ಅದನ್ನು ಜಾಸ್ತಿ ಮಾಡ್ಲಿಕ್ಕೆ ಏನ್ ಕೊಡ್ಲಿ ಕ್ರಮ ಇವತ್ತು ತಗೊಳ್ಳಿಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಗೆ ನೀವು ಆರೋಗ್ಯಶ್ರೀಯಲ್ಲಿ ಏನು ದುಡ್ಡು ಕೊಡ್ಬೇಕು ಆ ದುಡ್ಡಿನ ಕೂಡ ನೀವು ಕೊಡ್ಲಿಲ್ಲ. ಅಥವಾ ವೈದ್ಯಕೀಯ ಶ್ರೀಯಲ್ಲಿ ಕೆಲಸ ಮಾಡುವಂತ ಕಷ್ಟ ಏನಂತ ಕೇಳಿ ಅದನ್ನು ಪರಿಹಾರ ಮಾಡುವಂತ ಒಂದೇ ಒಂದು ಮೀಟಿಂಗ್ ನಿಮ್ಮ ಮುಖಾಂತರ ಆಗ್ಲಿಲ್ಲ. ಇದರ ಅರ್ಥ ಸರ್ಕಾರಕ್ಕೆ ಸದುದ್ದೇಶ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಒಂದು ತೋರಿಸಿಕೊಳ್ಳುವ ವಿಚಾರ ಇವತ್ತು ಆಗ್ತದೆ. ಇವತ್ತು ಲಾಕ್ಡೌನ್ ಹೊರಗೆ ಮಾಡುದಲ್ಲ, ಕರ್ಫ್ಯೂ ಹೊರಗೆ ಮಾಡುದಲ್ಲ, ನಮ್ಮ ಬಾಡಿ ಒಳಗಡೆ ನಾವು ಲಾಕ್ಡೌನ್ ಕರ್ಫ್ಯೂ ಮಾಡ್ಬೇಕು ಒಮಿಕ್ರೋನ್ಗೆ, ಅದಕ್ಕೆ ಕರ್ಫ್ಯೂ ಹಾಕ್ಬೇಕು. ಅದು ಆಗ್ಬೇಕಾದ್ರೆ ನೀವು ವ್ಯಾಕ್ಸಿನೇಷನ್ ಜಾಸ್ತಿ ಮಾಡ್ಲಿಕ್ಕೆ ಕ್ರಮ ಕೈಗೊಂಡು ಥರ್ಡ್ ಡೋಸ್ ಬೂಸ್ಟರ್ ನೀವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಇವತ್ತು 18 ವರ್ಷದಿಂದ 60 ವರ್ಷದವರಿಗೆ ಇವತ್ತು ಥರ್ಡ್ ಡೋಸ್ ತಗೊಳ್ಳೋದು ಅವಕಾಶ ಇಲ್ಲ. ಇಡೀ ಆರ್ಥಿಕ ಪರಿಸ್ಥಿತಿಯಲ್ಲಿ ಇವತ್ತು ಕೆಲಸ ಮಾಡಿದವರು ಯಾರಿದ್ರೆ 18 ಇಯರ್ಸ್ ಅದು ಕೆಲಸ ಇರಲಿ ವ್ಯಾಪಾರ ಇರಲಿ ಇದ್ದ ವಿಚಾರ 15 ವರ್ಷದ ಯುವಕರು
ಪ್ರಾರಂಭವಾಗ್ತದೆ. ಅವ್ರಿಗೆ ಯಾಕೆ ನೀವು ಥರ್ಡ್ ಡೋಸ್ ಬೂಸ್ಟರ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡೋದಿಲ್ಲ? ನಿಮ್ಮ ಸಮಸ್ಯೆ ಹೆಲ್ತ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಸೆಂಟ್ರಲ್ ಅವರಿಗೆ ಬರೋ ಒಂದು ಫೌಂಡೇಶನ್ ಮಾತ್ರ ಆಗ್ಬಹುದು. ಮನೆ ಯಾವ ರೀತಿ ಇರ್ಬೇಕು, ಯಾವ ಮಾಡಿರ್ಬೇಕಂತ ತೀರ್ಮಾನ ಮಾಡಬೇಕು ಸರ್ಕಾರ. ಸರ್ಕಾರ ಗವರ್ಮೆಂಟ್ ಶುಡ್ ಟೇಕ್ ಇನಿಷಿಯೇಟಿವ್. ಇವತ್ತು 18 ಇಯರ್ಸ್ ಇಂದ ಯುವಕರು ಯಾರಿದ್ದಾರೆ 18 to 60, ತಕ್ಷಣ ಇವತ್ತು ಬೂಸ್ಟರ್ ಡೋಸ್ ಕೊಡ್ಲಿಕ್ಕೆ ಸರ್ಕಾರ ಪ್ರಾರಂಭ ಮಾಡ್ಬೇಕಾಗ್ತದೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ ಹೇಳ್ಬಿ, ಯಾಕೆ ಅದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇವತ್ತು 25 ಕಂಪನಿ ಇದೆ ವ್ಯಾಕ್ಸಿನೇಷನ್. ಆದ್ರೆ ನಮ್ಮ ದೇಶದಲ್ಲಿ ಬರೀ 2 ಕಂಪನಿಗೆ ಮಾತ್ರ ಯಾಕೆ ಜನತೆಗೆ ಉತ್ತರ ಕೊಡ್ಬೇಕು? ಒಂದು ಕಡೆ ನೀವು 25 ವ್ಯಾಕ್ಸಿನೇಷನ್ ಅವ್ರು ನೀವು ಬರ್ಲಿಕ್ಕೆ ಬಿಡುದಿಲ್ಲ, ಇನ್ನೊಂದು ಕಡೆ ಇದ್ದವ್ರಿಗೇನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನಿಮ್ಮ ಆಳದ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಾಗ ಏನು ವಿಚಾರ ಏನಂತ ಎಂದು ತಿಳಿಸ್ಬೇಕಂತ ಹೇಳಿಕ್ಕೆ ಇವತ್ತು ನಾವು ಇವತ್ತು ಬಯಸೋದು. ಅದಕ್ಕಾಗಿ ಈ ಒಂದು ಲಾಕ್ಡೌನ್ ಕರ್ಫ್ಯೂ ಯಾವುದೇ ಲಾಜಿಕ್ ಇಲ್ಲ, ಯಾವುದೇ ಸೈನ್ಸ್ ಇಲ್ಲ. ಇದು ಬರೇ ರಾಜ್ಯಕ್ಕೆಗೋಸ್ಕರ, ತಮ್ಮ ರಾಜ್ಯಕ್ಕೆ ಪ್ರಯೋಜನಕ್ಕೋಸ್ಕರ ಇದನ್ನು ಇವತ್ತು ಉಪಯೋಗ ಮಾಡುವ ವಿಚಾರ ಇವತ್ತು ಆಗಿದೆ. ಮೋಸ್ಟ್ ಜನಕ್ಕೆ ಇದನ್ನು ಯಾವಾಗಲೂ ಕೂಡ ಇವತ್ತು ಮರಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ಇವತ್ತು ಎಲ್ಲ ತಮ್ಮ ಸಂಬಂಧ ಪಟ್ಟಾಗೆ ಒಂದು ಕೇಸಸ್ ಅನ್ನು ಇವತ್ತು ಬಹುಶಃ ಕಡಿಮೆ ಮಾಡಲಿಕ್ಕೆ ಸರ್ಕಾರ ಜನರಿಗೆ ಮುಕ್ತ ಅವಕಾಶ, ಒಂದು ಆರ್ಥಿಕವಾದ ಪರಿಸ್ಥಿತಿಗೆ ದುಡಿಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿದ ರೀತಿಯಿಂದ ಇವತ್ತು ಆಗ್ಬೇಕು. ಕೆಲವೊಂದು ಜಿಲ್ಲೆಗೆ ಕೇಸುಗಳಿಲ್ಲ, ಆಸ್ಪತ್ರೆ ಒಬ್ರು ಕೂಡ ಇಲ್ಲ, ಅಲ್ಲಿ ಕೂಡ ನೀವು ಕರ್ಫ್ಯೂ ಮತ್ತೆ ಲಾಕ್ಡೌನ್ ಹಾಕಿದ್ರೆ ಆ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಗೆ ಏನಾಗ್ತದೆ ಇವತ್ತು ಆಲೋಚನೆ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಯಾವುದೇ ಒಂದು ಪಾಲಿಸಿ ಅದು ಎವಿಡೆನ್ಸ್ ಬೇಸ್ಡ್ ಆಗಿರ್ಬೇಕು. ಒಂದು ಬಿಜೆಪಿ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಆಗ್ತದೆ. ಇದಕ್ಕಾಗಿ ಒಂದು ಪ್ಲೇಟ್ ಮತ್ತೆ ಅದಕ್ಕೆ ಪಾಲಿಸಿ ಮಾಡೋದು ವಿಚಾರ. ಆದ ಸರ್ಕಾರ ಇವತ್ತು ಕರ್ಫ್ಯೂ ಮತ್ತು ಏನು ನಮ್ಮ ಲಾಕ್ಡೌನ್ ಮಾಡ್ತೀವಿ, 5 ಜನವಿರೋಧಿ ಆದ ನೀತಿ, ತಕ್ಷಣ ಇದನ್ನು ವಿಡ್ರಾ ಮಾಡ್ಬೇಕಂತ ನಾವು ಹೇಳಿಕ್ಕೆ ನಾವು ಇವತ್ತು ಬಯಸ್ತೇವೆ. ಅದೇ ರೀತಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ರಿಪೋರ್ಟ್ ಸರ್ಕಾರ ತೋರಿಸ್ಲಿ ಜನರ ಮುಂದೆ. ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಈ ರೀತಿ ಹೇಳಿದೆ ಅಂತ ಈಗ ಹೋಗಿ ಅಂತ ಹೇಳಿ, ಅದನ್ನ ಯಾಕೆ ಜನರಿಗೆ ತೋರಿಸಲಿಲ್ಲ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ರಿಪೋರ್ಟ್? ಅಂತ ಯಾವಾಗ ನೀವು ಎಲೆಕ್ಷನ್ ಮಾಡಬೇಡಿ, ಕೋವಿಡ್ ಸೆಕೆಂಡ್ ಅಲ್ಲಿ ಬರುವಂತ ಚಾನ್ಸ್ ಇದೆ ಅಂತ ಹೇಳಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ರಿಪೋರ್ಟ್ ಕೊಟ್ಟಾಗ ಇವರು ಬೈ ಎಲೆಕ್ಷನ್ ಹೋಗಿ ಕೊರೋನಾ ಜಾಸ್ತಿ, ಆವಾಗ ಇವರು ಅದನ್ನು ಕೇಳಲೇ ಇಲ್ಲ. ಈಗ ಟೆಕ್ನಿಕಲ್ ಅಡ್ವೈಸರಿ ರಿಪೋರ್ಟ್ ಅಲ್ಲಿ ಯಾವ್ದು ಕೂಡ ಇರುತ್ತಿಲ್ಲ, ಯಾಕೆ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 5% ರೇಷನ್ ಇಲ್ಲದೆ ಯಾವ್ದು ಕೂಡ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅವ್ರು ರೆಕಮೆಂಡ್ ಮಾಡಿದಾಗ ಇವರಾಗಿ ಒಂದು ಸ್ವಯಂ ಪ್ರೇರಿತವಾಗಿ ತೆಕ್ಕೊಂಡು ಇವರ ರಾಜ್ಯಕ್ಕೆ ಉದ್ದೇಶಕ್ಕೋಸ್ಕರ ಜನರು ಇವತ್ತು ಬಲಿ ಕೊಡ್ತಿದ್ರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.